ನಮಸ್ತೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮ ನಡೀತಾ ಇದೆ ಎಲ್ಲಿ ನೋಡಿದರಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ ಆದರೆ ಇವರು ದೇಶಕ್ಕಾಗಿ ಹೋರಾಡಿದರೆ ನಾವು ನೀವು ಚಿಂತೆ ಮಾಡೋ ಅಗತ್ಯತೆ ಕಡೆ ಅಗತ್ಯತೆ ಇರಲಿಲ್ಲ ಇವರು ಹೋರಾಡ್ತಿರೋದು ಕೆಲವು ರಾಜಕೀಯ ಪಕ್ಷಗಳಿಗಾಗಿ ಇದು ನಮ್ಮ ದೇಶದ ದುರಂತವೇ ಸರಿ ರಾಜಕೀಯ ಪಕ್ಷಗಳು ಸೃಷ್ಟಿಸುವಂತಹ ಸುಳ್ಳು ಸುದ್ದಿಗಳನ್ನು ಹರಡುವಲ್ಲಿ ಇವರು ಸಂಘಟಿತರಾಗಿದ್ದಾರೆ ದೇಶವನ್ನು ಕಟ್ಟುವಲ್ಲಿ ಇವರು ಸಂಘಟಿತರಾಗಿದ್ದರೆ ನಾವು ನೋವನ್ನು ಪಡುವಂಥ ಅಗತ್ಯತೆ ಇರಲಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಯಾರೋ ಕೂತು ಫೋಟೋಶಾಪ್ನಲ್ಲಿ ಅಪ್ಲೋಡ್ ಮಾಡಿದಂತಹ ಸುಳ್ಳು ಸುದ್ದಿಯನ್ನು ವೆಬ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಟ್ವಿಟರ್ ಮುಖಾಂತರ ಹರಡ್ತಾ ಇದ್ದಾರೆ ಇದು ರಾಜಕೀಯ ಮೇಲೆ ಕೆಸರೆ ರಚಾಟ ಸರ್ವೇ ಸಾಮಾನ್ಯ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಆ ಕೆಸರೆ ರಚಾಟದಲ್ಲಿ ದೇಶವನ್ನು ದೇಶದ ಹೆಸರನ್ನು ಕುಖ್ಯಾತಿಗೆ ಕುಖ್ಯಾತಿಗೀಡು ಮಾಡಬೇಡಿ ಅಂತ ನಾನು ಕೇಳ್ಕೊಳ್ಳೋದು ಏನಕ್ಕಂತಂದರೆ ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಫೇಕ್ ನ್ಯೂಸನ್ನು ಹರಡುವಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಿಯ ಸ್ನೇಹಿತರೆ ನನಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬಂತು ಅದು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಬಂದ ನಂತರದಲ್ಲಿ ಅದೇನನ್ನು ಒಳಗೊಂಡಿತ್ತಪ್ಪ ಅಂತಂದರೆ ರಾಹುಲ್ ಗಾಂಧಿ ದುಬೈಗೆ ಹೋದಾಗ ಹದಿನಾಲ್ಕು ವರ್ಷದ ಬಾಲಕಿ ಪ್ರಶ್ನೆಯನ್ನು ಕೇಳ್ತಾಳೆ ಮತ್ತು ರಾಹುಲ್ ಗಾಂಧಿ ಮುಜುಗರಕ್ಕೀಡಾಗಿದ್ದಾರೆ ಮತ್ತು ರಫೇಲ್ ಡೀಲ್ ಸಂಬಂಧಿಸಿದಂತೆ ಅವರು ಚರ್ಚೆಗೆ ಶುರು ಮಾಡಿದಾಗ ಇದು ಬಂದಿದೆ ಅಂತ ಅಲ್ಲಿ ಬರೆದಿದ್ದಾರೆ ನಮ್ಮ ಮನಸ್ಸಲ್ಲಿ ಏನಪ್ಪ ಬರುತ್ತೆ ಅಂತಂದರೆ ಭಾರತೀಯರಾಗಿ ಇವರ ರಾಜಕೀಯ ರಾಗದ್ವೇಷಗಳು ಏನೇ ಇರ್ಬೋದು ಅದು ದೇಶದ ಒಳಗಿರಬೇಕು ಮತ್ತು ನಮ್ಮ ಮುಂದೆ ಅದು ಚರ್ಚೆ ಆಗಬೇಕು ಹೊರತು ವಿದೇಶಿ ನೆಲದಲ್ಲಲ್ಲ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಭಾವನೆಯಾಗಿರ್ತದೆ ಆದ್ದರಿಂದ ನಾನೇನು ಮಾಡಿದೆ ಅಂತಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೇರವಾಗಿ ನನಗೆ ಅದು ತಗೊಂಡೋಗಿದ್ದು ಪೋಸ್ಟ್ ಕಾರ್ಡ್ ಅನ್ನೋ ಒಂದು ವೆಬ್ಸೈಟ್ಗೆ ಪ್ರಿಯ ಸ್ನೇಹಿತರೆ ತದನಂತರದಲ್ಲಿ ಈ ಪೋಸ್ಟ್ ಕಾರ್ಡ್ ಅನ್ನುವಂತಹ ವೆಬ್ಸೈಟು ಏನಾದರೂ ಯಾವುದಾದರೂ ಮೀಡಿಯಾಕ ಸಂಬಂಧಿಸಿದ್ದ ಅಂತ ಒಂದು ಸಾರಿ ಚೆಕ್ ಮಾಡಿದೆ ಇದು ಯಾವುದೇ ಸುದ್ದಿವಾಹಿನಿಗೆ ಸಂಬಂಧಪಟ್ಟದ್ದಂತೂ ಅಲ್ಲವೇ ಅಲ್ಲ ತದನಂತರದಲ್ಲಿ ಆ ಪೋಸ್ಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಮುಂದುವರೆದ ಭಾಗವಾಗಿ ನೋಡಿದಾಗ ಅದರಲ್ಲಿ ಬರೆದಿತ್ತು ಏನು ರಾಹುಲ್ ಗಾಂಧಿಯವರು ಮತ್ತು ಹದಿನಾಲ್ಕು ವರ್ಷದ ಬಾಲಕಿಯ ಮಧ್ಯೆ ನಡೆದಂಥ ವಾಗ್ವಾದ ಸುಳ್ಳು ಆ ಬಾಲಕಿ ಸೇವ್ ಗರ್ಲ್ ಚೈಲ್ಡ್ ಅನ್ನೋ ಕಡೆ ಅನ್ನು ವಿಷಯವಾಗಿ ತನ್ನ ವಿಷಯವನ್ನು ಪ್ರಸ್ತಾಪಿಸುವಾಗ ತೆಗೆದಂಥ ವಿಡಿಯೋದಲ್ಲಿ ಒಂದು ಫೋಟೋ ಕ್ಲಿಪ್ಪನ್ನು ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದು ಹಂಚಿದ್ದಾರೆ ಪೋಸ್ಟ್ ಕಾರ್ಡ್ ಅವರು ನಿಜ ಬಿ ಜೆ ಪಿ ಪಕ್ಷಕ್ಕಾಗಿ ಪೋಸ್ಟ್ ಕಾರ್ಡ್ ಅನ್ನೋ ಒಂದು ವೆಬ್ಸೈಟ್ ಇದೆ ಅಂತೆಯೇ ಕಾಂಗ್ರೆಸ್ಗಾಗಿ ರೋಸ್ಟ್ ಕಾರ್ಡ್ ಅನ್ನೋ ಒಂದು ವೆಬ್ಸೈಟ್ ಕೂಡ ಇದೆ ಅದನ್ನು ನೀವು ವೆಬ್ ಫೇಸ್ಬುಕ್ಕಲ್ಲಿ ನೋಡಬಹುದು ತದನಂತರದಲ್ಲಿ ಈ ಪೋಸ್ಟ್ ಕಾರ್ಡ್ನ ಅಡ್ಮಿನ್ ಯಾರು ಅಂತ ನೋಡೋಕ್ಕೆ ಹೋದಾಗ ಪೋಸ್ಟ್ ಕಾರ್ಡ್ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಬರುತ್ತೆ ಪೋಸ್ಟ್ ಕಾರ್ಡ್ ಒಂದು ಸುಳ್ಳು ಸುದ್ದಿಯನ್ನು ಹರಡುವಂತಹ ವೆಬ್ ಪೇಜು ಇದರ ಅಡ್ಮಿನ್ ಹೆಗಡೆ ಮಹೇಶ್ ಎನ್ನುವರು ಇವರನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಇವರನ್ನು ಕೆಲ ಜೈಲುಗಟ್ಟಿದ್ದರು ಕಾರಣ ಏನಪ್ಪ ಅಂತಂದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅನ್ನೋ ಶಂಕೆ ಅಡಿಯಲ್ಲಿ ತದನಂತರದಲ್ಲಿ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡ್ತಾರೆ ಕರ್ನಾಟಕದ ಅಸಹಾಯಕ ಹೇಡಿ ಸರಕಾರ ಮಹೇಶ್ ರವ ಹೆಗ್ ಹೆಗಡೆಯವರನ್ನು ಜೈಲುಗಟ್ಟಿದೆ ಅಂತ ತದನಂತರದಲ್ಲಿ ಅದು ಅಷ್ಟಕ್ಕೇ ನಿಲ್ಲಲ್ಲ ಮುಂದುವರೆದ ಭಾಗವಾಗಿ ಸಿ ಟಿ ರವಿಯವರು ಬರ್ತಾರೆ ಅವರೇನಪ್ಪ ಹೇಳ್ತಾರೆ ಅಂತಂದರೆ ಮಂಗಳೂರಿಗೆ ಕೊಡುವಂತಹ ಅನುದಾನವನ್ನು ಕಡಿತಗೊಳಿಸಿದ್ದರು ಸಿದ್ದರಾಮಯ್ಯನವರು ಆ ಒಂದು ಫಂಡನ್ನು ರೈಸ್ ಮಾಡುವಲ್ಲಿ ಹೆಗಡೆಯವರ ಪರಿಶ್ರಮ ಅತ್ಯಗತ್ಯವಾದದ್ದು ಅವರು ಅದನ್ನು ಸಹಿಸಲಾರದೆ ಅವರನ್ನು ಜೈಲಿಗೆ ಹಾಕಿದ್ದಾರೆ ಅಂತ ಅದಕ್ಕೆ ರಾಜಕೀಯ ಬಣ್ಣವನ್ನು ಬಳಿತಾರೆ ತದನಂತರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅಂದರೆ ಕುಮಾರ್ ಹೆಗಡೆ ಅಂತಂದರೆ ಸನ್ಮಾನ್ಯ ಎಂ ಪಿಗಳು ಏನು ಬರೀತಾರೆ ಅಂತಂದರೆ ನಾಚಿಕೆಗೇಡು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿದ್ದಾರೆ ಅಂತ ಅವ್ರು ಬರೀತಾರೆ ನೋಡಿ ಸುಳ್ಳು ಸುದ್ದಿಯನ್ನು ಹರಡಿದ್ದಕ್ಕೋಸ್ಕರ ಅವರನ್ನು ಜೈಲುಗಟ್ಟಿದರೆ ಇವರು ಇಷ್ಟೂ ಮಂದಿ ಬಿದಿಳಿತಾರೆ ನನಗೆ ಅರ್ಥ ಆಗಲಿಲ್ಲ ಏತಕ್ಕಾಗಿ ಇವರು ಇಷ್ಟೊಂದು ಟ್ವೀಟ್ ಮಾಡಿದ್ದಾರೆ ಬಿ ಜೆ ಪಿಯವರೇ ಏನಕ್ಕೆ ಮಾಡಿದ್ದಾರೆ ತದನಂತರದಲ್ಲಿ ನೋಡಿದೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಇವರು ಟ್ವೀಟರ್ನಲ್ಲಿ ಇವರ ಕಥೆಗಳು ಈ ರೀತಿ ನಡೀತಾ ಇದ್ದರೆ ವಾಟ್ಸಪ್ನಲ್ಲಿ ಕೆಲವರು ಬರೀತಾರೆ ಮಹೇಶ್ ಎಂಬ ನಮ್ಮ ಸ್ನೇಹಿತನನ್ನು ಬಂಧಿಸಿದ್ದಾರೆ ಇದೊಂದು ಅತಿ ದುಷ್ಟಬುದ್ಧಿಯುಳ್ಳಂಥ ಸರ್ಕಾರದ್ದು ಮತ್ತು ಇದನ್ನು ನಾವು ಪ್ರತಿಭಟಿಸಬೇಕು ಮತ್ತು ಮಹೇಶ್ ರವರನ್ನು ಹೊರೆತರಬೇಕು ಅಂತ ವಾಟ್ಸಪ್ನಲ್ಲಿ ಮೆಸೇಜ್ಗಳು ಹರಿದಾಡ್ತಾ ಇರ್ತವೆ ಅಷ್ಟರಲ್ಲಿ ಈ ಪೋಸ್ಟ್ ಕಾರ್ಡಲ್ಲಿ ಏನು ಬರೆದಿರ್ತಾರೆ ಅಂತಂದರೆ ಪ್ರತಾಪ್ ಸಿಂಹ ಅವರು ಬರೆದಿರುವಂತೆ ಏನು ಹೇಳಿದರೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದಾರೆ ಅಂತ ಬರೆದಿರ್ತಾರೆ ಸೊ ಇಲ್ಲಿ ಇಷ್ಟೊಂದು ಕಥೆಗಳು ನಡೀತಾ ಇರಬೇಕಂದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಅವರನ್ನು ಸೆಕ್ಷನ್ ನೂರ ಐವತ್ತ್ಮೂರು ಎ ಇನ್ನೂರ ತೊಂಬತ್ತೈದು ಎ ಮತ್ತು ನೂರ ಇಪ್ಪತ್ತು ಬಿ ಐ ಪಿ ಸಿ ಕೋಡ್ಗಳ ಅಡಿಯಲ್ಲಿ ಬಂಧಿಸಲಾಗಿದೆ ಅಂತಂದರೆ ಸುಳ್ಳು ಸುದ್ದಿಗಳನ್ನು ಹರಡುವಲ್ಲಿ ನಿರತರಾಗಿರುವಂಥವರನ್ನು ಬಂಧಿಸಲಾಗಿದೆ ಇದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ ಅದಕ್ಕೆ ಟ್ವೀಟಿಗರು ಏನು ಮಾಡ್ತಾರೆ ಇದು ಅವರನ್ನು ಬಾಯಿ ಮುಚ್ಚಿಸುವಂತಹ ಕೆಲಸಕ್ಕೆ ಗುರಿ ಮಾಡ್ತಾರೆ ಸರಿ ಇಷ್ಟೇನಾ ಅಂತ ನೋಡಿದಾಗ ಮುಂದುವರೆದ ಭಾಗವಾಗಿ ಕರ್ನಾಟಕದ ಮತ್ತಿಗೆ ಮಟ್ಟಿಗೆ ಇಂತಿಷ್ಟಾದರೆ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ಐ ಟಿ ಸೆಲ್ ಏನನ್ನ ಮಾಡ್ತಾ ಇದೆ ಬಿ ಜೆ ಪಿ ಸರ್ಕಾರದ ಐ ಟಿ ಸೆಲ್ ಇದನ್ನು ಸಂಸ್ಥಾಪಕರಾದಂಥ ಅವರು ಸೃಷ್ಟಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಅಧಿಕಾರಕ್ಕೆ ಬಂದ ನಂತರ ಬಿ ಜೆ ಪಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಡ ಹೊರಹೋಗ್ತಾರೆ ಹೊರಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ ಬಿ ಜೆ ಪಿ ಸರ್ಕಾರಕ್ಕೆ ಹುಚ್ಚು ಹಿಡಿದಿದೆ ಅಧಿಕಾರದ ಮೋಹ ಹಿಡಿದಿದೆ ಯಾವುದೇ ನೀತಿ ರಿವಾಜುಗಳನ್ನು ನೋಡದೆ ಅವರು ಅಧಿಕಾರವನ್ನು ಹಿಡಿಯಲೇಬೇಕು ಎಂಬ ಹುಚ್ಚು ಹಿಡಿದೆ ಅಂತ ಹೇಳಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಟು ಹೋಗ್ತಾರೆ ಸ್ನೇಹಿತರೆ ನೀವು ಈ ಪೋಸ್ಟನ್ನು ನೋಡ್ಬೋದು ಸನ್ಮಾನ್ಯ ನರೇಂದ್ರ ಮೋದಿಯವರು ನೂರ ಐವತ್ತು ಟ್ವೀಟಿಗರನ್ನು ಕರೆಸಿ ಫೋಟೋಗಳನ್ನು ತೆಗೆಸಿದ್ದಾರೆ ಇದನ್ನು ನಾನು ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತಂದರೆ ನಾನು ಹೇಳುವ ಮಾತುಗಳಲ್ಲಿ ಸತ್ಯಾಸತ್ಯತೆಗಳನ್ನು ನೀವು ಪರಿಶೀಲಿಸಬೇಕು ನಾನು ಇಲ್ಲಿ ಏನು ಹಾಕಿದ್ದೀನಿ ಟ್ವಿಟರ್ ಅಥವಾ ನಾನು ಹೇಳೋ ಸಂಪೂರ್ಣ ಮಾಹಿತಿಗಳನ್ನು ನೀವು ಪರಿಶೀಲಿಸಲಿ ನಂತರ ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗ್ತದೆ ಅವರೇನು ಮಾಡ್ತಾರೆ ನೂರೈವತ್ತು ಟ್ವೀಟ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಕರೆದು ಅವರ ಜೊತೆ ಫೋಟೋವನ್ನು ತೆಗೆಸ್ಕೊಳ್ತಾರೆ ನೋಡಿ ಮೊದಲನೆಯವರು ಅಂಕಿತ್ ಅವರು ಯಾರಾದರೂ ನರೇಂದ್ರ ಮೋದಿಯ ವಿರುದ್ಧ ಸರ್ಕಾರದ ವಿರುದ್ಧ ಮತ್ತು ಅವರ ಕೆಲಸಗಳ ವಿರುದ್ಧ ಮಾತನಾಡಿದರೆ ಮತ್ತು ಪ್ರಶ್ನಿಸಿದರೆ ಅವರ ಮೇಲೆ ಹರಿಹಾಯ್ದು ಅವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾವ ರೀತಿ ಅಂತಂದರೆ ಅಸಭ್ಯ ಮತ್ತು ಅಶ್ಲೀಲ ಮಾತುಗಳ ಮುಖಾಂತರ ಟ್ವೀಟನ್ನು ಮಾಡ್ತಾರೆ ಯಾರಾದರೂ ಯಾರಾದರೂ ಸುಸಂಸ್ಕೃತರಾದವರು ಅದನ್ನು ನೋಡಿದರೆ ಇವರ ಸಹವಾಸವೇ ಬೇಡಪ್ಪ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅನ್ನೋ ಒಂದು ಮಟ್ಟಕ್ಕೆ ಏನು ಮಾಡ್ತಾರೆ ತಗೊಂಬರ್ತಾರೆ ಇವ್ರು ನೋಡಿ ನೀವು ಅಲ್ಲಿ ನೋಡ್ಬೋದು ನರೇಂದ್ರ ಮೋದಿಯವರು ಅಷ್ಟು ಜನಗಳ ಜೊತೆಯಲ್ಲಿ ಒಂದೇ ಜಾಗದಲ್ಲಿ ಫೋಟೋವನ್ನು ಕ್ಲಿಕ್ಸಿದ್ದಾರೆ ಇದರಲ್ಲಿ ಅನುಮಾನ ಇರ್ಬೋದಲ್ವ ಫೋಟೋ ಶಾಪ್ ಮಾಡಿ ಕೂಡ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ನಮಗೆ ಕಾಡಬಹುದು ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಮೂರನೇ ವ್ಯಕ್ತಿಯ ಒಂದು ಅಕೌಂಟ್ಗೆ ಹೋಗಿ ಚೆಕ್ ಮಾಡಿದೆ ಇಂದಿಗೂ ಕೂಡ ಇಂದಿಗೂ ಕೂಡ ನೀವು ಹೋಗಿಬೇಕಂದ್ರೆ ಚೆಕ್ ಮಾಡ್ಬೋದು ಅವರ ಒಂದು ಟ್ವಿಟರ್ ಖಾತೆಯ ಪೇಜಲ್ಲಿ ಈ ಫೋಟೋವನ್ನು ಅವರೇ ಹಾಕಿಕೊಂಡಿದ್ದಾರೆ ಅವರೇ ಹಾಕಿಕೊಂಡಿದ್ದಾರೆ ಹಾಗಾದರೆ ಅವರು ಮಾಡ ಬಿ ಜೆ ಪಿ ಹೇಳುತ್ತಿರೋದು ಸುಳ್ಳ ಅಥವಾ ಈ ಟ್ವೀಟಿಗರು ಹೇಳುತ್ತಿರೋದು ಸುಳ್ಳ ಇಷ್ಟಕ್ಕೆ ನಿಲ್ಲೋದಿಲ್ಲ ನೀವು ಯೂಟ್ಯೂಬ್ನಲ್ಲಿ ಧ್ರುವ ಅವರು ಮಾಡಿರುವಂತಹ ಒಂದು ಇಂಟರ್ವ್ಯೂ ಅನ್ನ ನೋಡ್ಬೋದು ಅವರು ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸಂದರ್ಶನವನ್ನು ಮಾಡ್ತಾರೆ ಮಾಡಿ ಅಲ್ಲಿ ಏನು ನಡೀತಾ ಇದೆ ಯಾವ ರೀತಿ ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸುತ್ತಿದ್ದಾರೆ ಭಾರತದಲ್ಲಿ ಸುಳ್ಳು ಸುದ್ದಿಗಳ ಕಾರ್ಖಾನೆಯನ್ನೇ ಸೃಷ್ಟಿಸಿದ್ದಾರೆ ಕೆಲಸಗಳನ್ನು ಕೊಡುತ್ತೇವೆ ಎಂದದ್ದು ನಿಜ ಕೊಟ್ಟಿರುವುದು ನಿಜ ಆದರೆ ಯಾವ ಕೆಲಸಕ್ಕಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಪರಿಗಣಿಸಬೇಕಾಗ್ತದೆ ಆ ಉಡುಗೆ ಹೇಳುವ ಪ್ರಕಾರ ಆ ಐ ಟಿ ಸೆಲ್ನಲ್ಲಿ ನೂರ ಐವತ್ತು ಕಾರ್ಮಿಕರಿದ್ದಾರೆ ಕೆಲಸಗಾರರಿದ್ದಾರೆ ಅದರಲ್ಲಿ ಐವತ್ತು ಮಂದಿ ಟ್ವಿಟರನ್ನು ಐವತ್ತು ಮಂದಿ ವಾಟ್ಸಪ್ಪು ಐವತ್ತು ಮಂದಿ ಫೇಸ್ಬುಕ್ಕನ್ನು ಕೂಡ ನೋಡ್ಕೊತಾರೆ ಮತ್ತು ಯಾರಾದರೂ ಬಿ ಜೆ ಪಿಯ ವಿರುದ್ಧ ಅಥವಾ ನರೇಂದ್ರ ಮೋದಿಯವರ ವಿರುದ್ಧ ಪೋಸ್ಟನ್ನು ಹಾಕಿದರೆ ಅವರ ವಿರುದ್ಧ ಎಲ್ಲರೂ ಒಟ್ಟಿಗೆ ಏನು ಮಾಡ್ತಾರೆ ಪೋಸ್ಟ್ಗಳನ್ನು ಹಾಕ್ತಾರೆ ಇದು ನಾನು ಹೇಳ್ತಾ ಇರೋದಲ್ಲ ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿ ಹೇಳ್ತಿರುವಂಥದ್ದು ಇಷ್ಟಕ್ಕೇ ನಿಲ್ಲೋದಿಲ್ಲ ವಾಟ್ಸಪ್ನಲ್ಲಿ ಮತ್ತು ಇಮೇಲ್ಗಳ ಮುಖಾಂತರ ಎಲ್ಲರಿಗೂ ಮೆಸೇಜನ್ನು ರವಾನಿಸಲಾಗ್ತದೆ ಇಂದು ಯಾರನ್ನು ಟಾರ್ಗೆಟ್ ಮಾಡಬೇಕು ಆ್ಯಶ್ ಟ್ಯಾಗನ್ನು ಏನನ್ನು ಉಪಯೋಗಿಸಬೇಕು ಮತ್ತು ಏನನ್ನು ಬರೀಬೇಕು ಅದನ್ನು ಕೂಡ ಯಾರು ಕೂಡ ಬರೆಯುವ ಅವಶ್ಯಕತೆ ಇಲ್ಲ ಅದನ್ನೇನು ಮಾಡಿರ್ತಾರೆ ಅಂದರೆ ಈ ನೂರೈವತ್ತು ಮಂದಿ ಅವರ ಕೆಳಗಡೆ ನೂರೈವತ್ತು ಮಂದಿಯನ್ನು ನೋಡುತ್ತೆ ಒಬ್ಬೊಬ್ಬ ವ್ಯಕ್ತಿ ನೂರೈವತ್ತು ಮಂದಿಯನ್ನು ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಆ ನೂರೈವತ್ತು ಮಂದಿ ತದನಂತರದ ನೂರೈವತ್ತು ಮಂದಿಗೆ ಫಾರ್ವರ್ಡ್ ಮಾಡ್ತಾರೆ ಈ ರೀತಿ ಒಂದು ಇವರದೇ ಆದಂತಹ ಒಂದು ಜಾಲವನ್ನು ಸೃಷ್ಟಿಸಿಕೊಂಡು ಏನು ಮಾಡ್ತಾರೆ ಸುದ್ದಿಗಳನ್ನು ವಿನಿಮಯ ಮಾಡ್ಕೊತಾರೆ ಯಾರಾದರೂ ಟ್ವೀಟ್ ಮಾಡಿದ ನಂತರ ಅವರು ಕಾದು ಕುಳಿತಿರ್ತಾರೆ ಇಷ್ಟೇ ಗಂಟೆಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವ ಸಮಯಕ್ಕೆ ಮಾಡಿದರೆ ಎಷ್ಟು ದುಡ್ಡು ಅನ್ನೋದನ್ನು ಕೂಡ ನಿಗದಿ ಮಾಡಿರ್ತಾರೆ ಇವರೇನಪ್ಪ ಮಾಡಬೇಕು ಅಂತಂದರೆ ವಾಟ್ಸಪ್ನಿಂದ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಮಾತ್ರ ಇವ್ರ ಕೆಲಸವಾಗಿರ್ತದೆ ಸೊ ಆ ಹುಡುಗ ಏನಪ್ಪ ಹೇಳ್ತಾನೆ ಅಂತಂದರೆ ಅಲ್ಲಿ ನಡೆಯುವಂಥದ್ದು ಏನಪ್ಪ ಅಂತಂದರೆ ಎರಡು ಕೋಮುಗಳ ಮಧ್ಯೆ ಎರಡು ಧರ್ಮಗಳ ಮಧ್ಯೆ ಎತ್ತಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರದೇ ಆದಂತಹ ಅವರದೇ ಆದಂತಹ ಹತ್ತು ದೊಡ್ಡ ವೆಬ್ಸೈಟ್ಗಳಿವೆ ಅಂತ ಸುಳ್ಳು ಸುದ್ದಿ ಹರಡಲಿಕ್ಕಾಗೇ ಹತ್ತು ದೊಡ್ಡ ವೆಬ್ಸೈಟ್ಗಳಿವೆಯಂತೆ ಅದು ಕೂಡ ನೀವು ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ಅಲ್ಲೇನಿದೆ ಅಂತಂದರೆ ಫೇಕ್ ಅಲರ್ಟ್ ಅಂತಂದರೆ ಸುಳ್ಳು ಸುದ್ದಿಗಳನ್ನು ಹರಡುವ ಒಂದು ವೆಬ್ ಪೇಜ್ಗಳನ್ನು ಲಿಸ್ಟ್ ಮಾಡಿದ್ದಾರೆ ಆ ಉಡುಗೆ ಹೇಳಿದ ಪ್ರಕಾರ ಆ ಹುಡುಗ ಹೇಳಿದ್ದನ್ನು ಕೂಡ ನಾನು ನಂಬಲಿಕ್ಕಾಗೋದಿಲ್ಲ ಅಲ್ವಾ ನಾನು ಹೇಗೆ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಅಂತ ಹೇಳ್ತಿದ್ದೀನಿ ನಾನು ನಂಬಿ ನಿಮಗೆ ಹೇಳೋದ್ರಿಂದ ನೀವು ಕೂಡ ನಂಬ್ತೀರ ಅದಕ್ಕೋಸ್ಕರ ನಾನು ಪರಿಶೀಲಿಸಲಿಕ್ಕೋಸ್ಕರ ಚೆಕ್ ಮಾಡೋದಕ್ಕೋಸ್ಕರ ಹೋದಾಗ ನಾನು ಆ ಹುಡುಗ ಹೇಳಿದ್ದು ನಿಜ ಅಂತ ನನಗೆ ಗೊತ್ತಾಯಿತು ಇದರಲ್ಲಿ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಭಾರತದಲ್ಲಿ ಇವರ ವೆಬ್ ಪೇಜ್ಗಳು ಇಪ್ಪತ್ತನೇ ಸ್ಥಾನದ ಒಳಗಿವೆ ಇಪ್ಪತ್ತನೇ ಸ್ಥಾನದ ಒಳಗಿವೆ ಮತ್ತು ಪ್ರತಿದಿನ ಅತಿ ಹೆಚ್ಚು ವೀಕ್ಷಿಸುವಂಥ ವೆಬ್ ಪೇಜ್ಗಳು ಈ ಫೇಕ್ ಪೇಜ್ಗಳು ಅತಿ ಹೆಚ್ಚು ವೀಕ್ಷಿಸುವಂಥ ವೆಬ್ ಪೇಜ್ಗಳಾಗಿ ಕನ್ವರ್ಟ್ ಆಗಿವೆ ಇವರೇನು ಮಾಡ್ತಾರೆ ಅಂತಂದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಪೋಸ್ಟ್ಗಳನ್ನು ಹಾಕ್ತಾರೆ ಇವರಲ್ಲಿ ಹಿಂದೂಗಳು ಬಗ್ಗೆ ಪೋಸ್ಟ್ಗಳನ್ನು ಹಾಕ್ತಾರೆ ಮುಸಲ್ಮಾನರ ಪೋಸ್ಟ್ಗಳನ್ನು ಹಾಕ್ತಾರೆ ಮತ್ತು ಅಲ್ಲಿ ಅವರ ವಿರುದ್ಧದ ಕಾಮೆಂಟ್ಗಳನ್ನು ಇವರೇ ಆಗ್ತಾರೆ ಪೋಸ್ಟ್ಗಳನ್ನು ಇವರೇ ಆಗ್ತಾರೆ ಕಾಮೆಂಟ್ಗಳನ್ನು ಕೂಡ ವಿರುದ್ಧವಾದದ್ದನ್ನು ಇವರೇ ಆಗ್ತಾರೆ ಮತ್ತು ನೀವು ನಿಮ್ಮ ಧರ್ಮವನ್ನು ಪ್ರೀತಿಸುವುದಾದರೆ ಇದನ್ನು ಶೇರ್ ಮಾಡಿ ಈ ರೀತಿ ಏನಂತಂದರೆ ಒಂದು ಸುಳ್ಳು ಸುದ್ದಿಯ ಜಾಲವನ್ನು ಸೃಷ್ಟಿಸ್ಕೊಂಡಿದ್ದಾರೆ ಇನ್ನೊಂದು ಆಘಾತಕಾರಿ ಸಂಗತಿ ಏನಪ್ಪ ಅಂತಂದರೆ ಫೇಸ್ಬುಕ್ನಲ್ಲಿ ಇರುವಂತಹ ತೊಂಬತ್ತು ಭಾಗ ಪೇಜ್ಗಳು ಬಿ ಜೆ ಪಿಗೆ ಸಂಬಂಧಿಸಿದವು ಮತ್ತು ಅದರಲ್ಲಿ ತೊಂಬತ್ತರಷ್ಟು ಬಿ ಜೆ ಪಿಗೆ ಸಂಬಂಧಪಟ್ಟಿದ್ದೆ ಮತ್ತು ಅವರ ಹಿಂಬಾಲಕರಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ಗಳಾಗಿವೆ ಫೇಸ್ಬುಕ್ ಪೇಜ್ಗಳಾಗಿವೆ ಮತ್ತು ಇಲ್ಲಿ ಅತ್ಯಂತ ದುರಂತ ಅಂತಂದರೆ ಏನಂತಂದರೆ ಹಿಂದೂಗಳ ಹೆಸರಿನಲ್ಲಿ ಮುಸಲ್ಮಾನರ ಹೆಸರಿನಲ್ಲಿ ಫೇಮಸ್ ಪರ್ಸನಾಲಿಟೀಸ್ಗಳ ಹೆಸರಿನಲ್ಲಿ ಭಾರತೀಯ ಸೇನೆಯ ಹೆಸರಿನಲ್ಲಿ ಅನಧಿಕೃತವಾಗಿ ಪೇಜ್ಗಳನ್ನು ಸೃಷ್ಟಿಸಿ ಬಿಟ್ಟಿದ್ದಾರೆ ಅವರು ಹೇಳ್ತಾರೆ ಹುಡುಗ ಭಾರತೀಯ ಸೇನೆಯ ಐನೂರರಿಂದ ಆರುನೂರು ಪುಟಗಳು ಅಂತಂದರೆ ಫೇಸ್ಬುಕ್ ಪೇಜ್ಗಳಿವೆಯಂತೆ ಭಾರತೀಯ ಸೇನೆಯ ಫೇಕ್ ಇದನ್ನು ನಾನು ಯಾವ ರೀತಿ ನಂಬಕ್ಕಾಗುತ್ತೆ ತದನಂತರದಲ್ಲಿ ನಾನು ನನ್ನ ಫೇಸ್ಬುಕ್ ಖಾತೆಗೆ ಹೋಗಿ ಜಸ್ಟ್ ಅದನ್ನು ಚೆಕ್ ಮಾಡಿದೆ ನೀವು ಯಾರು ಹೇಳ್ಬೇಕಂದ್ರೆ ಫೇಸ್ಬುಕ್ ಹೋಗಿ ಇಂಡಿಯನ್ ಆರ್ಮಿ ಅಂತ ಟೈಪ್ ಮಾಡಿ ಚೆಕ್ ಮಾಡಿದ್ರೆ ನಿಮಗೆ ಹಲವಾರು ಪೇಜ್ಗಳು ದೊರಕ್ತವೆ ಅದರಲ್ಲಿ ಏನು ಅಂತಂದರೆ ಅವು ಎಲ್ಲ ಭಾಷೆಗಳಲ್ಲಿವೆ ಮತ್ತು ನೀವು ಅದನ್ನು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಒಳ ಹೋಗ್ತಿದ್ದಂತೆ ನಿಮ್ಮ ಹೆಸರಿನಲ್ಲಿ ಒಂದು ವೆಲ್ಕಮ್ ಮೆಸೇಜ್ ಬರುತ್ತೆ ಪಾಪಪ್ ಬರುತ್ತೆ ಏನು ಅಂತಂದರೆ ಐ ಆಮ್ ಎ ಡಯರ್ಡ್ ಫ್ಯಾನ್ ಆಫ್ ಇಂಡಿಯನ್ ಆರ್ಮಿ ಪ್ಲೀಸ್ ಇನ್ವೈಟ್ ಯುವರ್ ಫ್ರೆಂಡ್ಸ್ ಟು ಲೈಕ್ ಅವರ್ ಪೇಜ್ ಥ್ಯಾಂಕ್ ಯು ಈ ರೀತಿ ಏನಂತಂದರೆ ಒಂದು ಮೆಸೇಜು ಪಾಪಪ್ ಆಗುತ್ತೆ ಇಷ್ಟಕ್ಕೇ ನಿಲ್ಲೋದಿಲ್ಲ ಸರಿಯಪ್ಪ ತೊಂಬತ್ತು ಪಿ ತೊಂಬತ್ತು ಪರ್ಸೆಂಟ್ ಐನೂರರಿಂದ ಆರುನೂರು ಪೇಜ್ಗಳಿವೆ ಅಂದರೆ ನಂಬೋಕಾಗುತ್ತಾ ಸುಳ್ಳಲ್ವೇ ಅದು ಚೆಕ್ ಮಾಡೋದಕ್ಕೋಸ್ಕರ ನಾನು ಎಂಟ್ರ್ ಮಾಡಿದಾಗ ಹಲವಾರು ವೆಬ್ ಪೇಜ್ಗಳು ಬಂದು ಅದರಲ್ಲಿ ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಾ ಇವಾಗ ಈ ವೆಬ್ ಪೇಜ್ಗಳಲ್ಲಿ ಇಂಡಿಯನ್ ಆರ್ಮಿ ಹೆಸ್ನಲ್ಲಿ ಸುಮಾರು ವೆಬ್ ಪೇಜ್ಗಳನ್ನ ನೋಡ್ಬೋದು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಯವರ ಫೋಟೋವನ್ನು ಕೂಡ ಹಾಕಿದ್ದಾರಲ್ಲಿ ಈ ರೀತಿ ಏನಪ್ಪಾ ಅಂತಂದರೆ ಇವರುಗಳದೇ ಆದಂತಹ ಒಂದು ಜಾಲವನ್ನು ಸೃಷ್ಟಿಸಿಕೊಂಡೇನಂತಂದರೆ ಸುಳ್ಳು ಸುದ್ದಿಗಳನ್ನು ಹರಡೋದು ಯಾಕಂತಂದರೆ ಭಾರತೀಯ ಸೇನೆ ಅಂತಂದರೆ ಪ್ರತಿಯೊ ಪ್ರತಿಯೊಬ್ಬರಿಗೂ ಗೌರವಭಾವವೇ ಬರೋದು ಯಾಕಂತಂದರೆ ದೇಶ ಮತ್ತು ಸೇನೆ ಅಂತ ಬಂದಾಗ ಭಾರತೀಯರಿಗೆ ಅದಕ್ಕಿಂತ ಹೆಚ್ಚಿನದು ಏನು ಇರೋದಿಲ್ಲ ಅಂತ ನಾವು ಭಾವಿಸ್ತೇವೆ ಮತ್ತು ಯಾವುದಾದ್ರೂ ಒಂದು ಮೆಸೇಜ್ ಬಂದಾಗ ಅದನ್ನು ಬ್ಲೈಂಡಾಗಿ ಫಾಲೋ ಮಾಡ್ತೀವಿ ಅಥವಾ ಶೇರ್ ಮಾಡ್ತೀವಿ ಏನಕ್ಕಪ್ಪ ಅಂತಂದರೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ಒಳ್ಳೆಯದಾಗ್ಬೋದು ಅಂತ ಆದರೆ ಇದೇನಂತಂದರೆ ಕೆಲವೊಂದು ಭಾವನೆಗಳನ್ನು ಕೆರಳಿಸಲಿಕ್ಕೋಸ್ಕರ ಈ ಕೆಲಸಗಳು ನಡೀತಾ ಇವೆ ತದನಂತರದಲ್ಲಿ ನಾನೇನು ಮಾಡ್ತೀನಿ ವೇರಿಫೈಡ್ ಅಂತ ಕ್ಲಿಕ್ ಮಾಡ್ತೀನಿ ಈ ವೇರಿಫೈಡ್ ಅಂತ ಕ್ಲಿಕ್ ಮಾಡಿದಾಗ ಯಾರ ಖಾತೆ ಮೊಬೈಲ್ಗಳ ಮುಖಾಂತರ ಇಮೇಲ್ಗಳ ಮುಖಾಂತರ ವೇರಿಫೈ ಆಗಿರ್ತದೆ ಅವರ ಖಾತೆಗಳನ್ನು ಮಾತ್ರ ಇದು ಹಾಗೆ ತೋರಿಸಿದಾಗ ಕೇವಲ ಒಂದೇ ಒಂದಿದೆ ಇಂಡಿಯನ್ ಆರ್ಮಿ ಹೆಸರಿನಲ್ಲಿ ಕೇವಲ ಒಂದೇ ಒಂದು ಖಾತೆ ಇದೆ ಮತ್ತು ಇನ್ನುಳಿದವೆಲ್ಲ ಕೂಡ ನಕಲಿ ಅದಲ್ಲದೆ ದುರಂತ ಅಂತಂದರೆ ಇಂಡಿಯನ್ ಆರ್ಮಿಯನ್ನು ಹನ್ನೊಂದು ಮಿಲಿಯನ್ ಜನ ಇಷ್ಟಪಟ್ಟಿದ್ದರೆ ಈ ನೂರಾರು ನಕಲಿ ಪೇಜ್ಗಳಿಗೂ ಕೂಡ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ಥರ ಲೈಕ್ಗಳಿವೆ ಮತ್ತು ಇನ್ನೊಂದು ಹೇಳಪ್ಪ ಏನಪ್ಪ ಅಂತಂದರೆ ನೀವು ಆ ಪೇಜ್ಗಳನ್ನು ಓಪನ್ ಮಾಡಿ ಒಳಗಡೆ ಹೋದರೆ ಏನೂ ಇರೋದಿಲ್ಲ ಬರೀ ಪ್ರೊಫೈಲ್ ಪಿಕ್ ಮಾತ್ರ ಇರುತ್ತೆ ಅದರೊಳಗೆ ಏನಂದರೆ ಏನೂ ಇರೋದಿಲ್ಲ ಅದಕ್ಕೆ ಒಂದು ಮಿಲಿಯನ್ ಎರಡು ಮಿಲಿಯನ್ ಫಾಲೋಯರ್ಸ್ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಸೊ ಹುಡುಗ ಏನಪ್ಪ ಅಂತಂದ್ರೆ ಅವರವರಲ್ಲೇ ಅವರವರಲ್ಲೇ ಏನು ಮಾಡ್ತಾರಂತಂದರೆ ಲೈಕ್ಗಳನ್ನ ಅವ್ರ ಪೇಜ್ಗಳಿಗೆ ನಂತರ ಇವರು ಮುಸ್ಲಿಮ್ಸ್ ಮುಸಲ್ಮಾನರ ಪುಟಗಳನ್ನು ಸೃಷ್ಟಿಸಿ ಮದೀನಾದ ಲೈವ್ ವಿಡಿಯೋಗಳು ಅಂತ ಒಂದಷ್ಟು ವಿಡಿಯೋಗಳನ್ನು ಹರಿಬಿಡ್ತಾರೆ ಮತ್ತು ಇವರುಗಳು ಏನು ಮಾಡ್ತಾರೆ ಅಂತಂದರೆ ಅದರಲ್ಲಿ ಅಕ್ಬರ್ ಅಂತ ಕಮೆಂಟ್ ಕೂಡ ಮಾಡ್ತಾರೆ ಆದರೆ ನಿಜವಾದ ಮೆಕ್ಕ ಮದೀನಾದ ಬಗ್ಗೆ ಅರಿವಿರುವಂಥವರು ಅದನ್ನು ಬಿಡ್ತಾರೆ ಏನಕ್ಕಪ್ಪ ಅಂತಂದರೆ ಮೆಕ್ಕ ಮದೀನಾದಲ್ಲಿ ನಡೆಯುವಂತಹ ಲೈವ್ ವಿಡಿಯೋಗಳಿಗೆ ಒಂದು ನಿಮಿಷಕ್ಕೆ ನೂರಾರು ಸಾವಿರಾರು ಲೈಕ್ಗಳು ಕಮೆಂಟ್ಗಳು ಇರ್ತವೆ ಇದರಲ್ಲಿ ಏನಂತಂದರೆ ಒಂದು ಗಂಟೆಗೆ ಎರಡೋ ಮೂರೋ ಕಾಮೆಂಟ್ಗಳು ಲೈಕ್ಗಳು ಬರ್ತಾ ಇರ್ತವೆ ಇಷ್ಟೆಲ್ಲ ಮಾಡಿ ಆದರೆ ವಾಸ್ತವಿಕವಾಗಿ ಹಿಂದೂ ಪುಟಗಳಲ್ಲಿ ಮುಸಲ್ಮಾನರ ವಿರುದ್ಧ ಪೋಸ್ಟ್ಗಳನ್ನ ಬರೀತಾರೆ ಇದನ್ನು ನಾನು ಹೇಳ್ತಾ ಇರೋದೆಲ್ಲ ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಕೆಲಸಗಾರ ಹೇಳ್ತಾ ಇರುವಂಥದ್ದು ತದನಂತರದಲ್ಲಿ ಅಲ್ಲಿನ ಜನರು ಇಷ್ಟಪಡುವಂತಹ ಇವರು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಜನರನ್ನ ಅಂತಂದರೆ ಯಾರು ಯಾವ ಪೇಜನ್ನು ಅತಿ ಹೆಚ್ಚು ನೋಡ್ತಾರೆ ಇಷ್ಟಪಡ್ತಾರೆ ಶೇರ್ ಮಾಡ್ತಾರೆ ಇದನ್ನು ಏನು ಮಾಡ್ತಾರೆ ವೀಕ್ನೆಸ್ ಆಗಿ ಬಳಸ್ಕೊತಾರೆ ಬಳಸಿಕೊಂಡು ಅವರಿಗೆ ಬೇಕಾದಂತಹ ಅವರು ಇಷ್ಟಪಡುವಂತಹ ಒಂದೇನೇನು ಮಾಡ್ತಾರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ತದನಂತರದಲ್ಲಿ ಏನು ಮಾಡ್ತಾರೆ ಮಧ್ಯದಲ್ಲಿ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡಿ ಅನ್ನೋ ಒಂದು ಸಣ್ಣ ಸಣ್ಣ ಪೋಸ್ಟ್ಗಳನ್ನು ಹರಿಬಿಡ್ತಾ ಇರ್ತಾರೆ ಆ ಹುಡುಗ ಒಂದು ಒಳ್ಳೆಯ ಮಾತು ಹೇಳ್ತಾನೆ ನಗರದಲ್ಲಿರೋರು ಜನರು ತುಂಬ ಬುದ್ಧಿವಂತರು ಅವ್ರಿಗೆ ಅತಿ ಬೇಗ ಗೊತ್ತಾಗ್ಬಿಡ್ತದೆ ಇದು ಪೇಜು ನಕಲಿನ ಅಥವಾ ಅಶ್ಲೀನ ಅಂತ ಆದರೆ ಹೊಟ್ಟೆ ಬಟ್ಟೆಗಾಗಿ ದುಡಿಯುವಂಥ ಇದ್ದಾರಲ್ಲ ಅವ್ರಿಗೆ ಏನೂ ಗೊತ್ತಾಗಲ್ಲ ಗ್ರಾಮೀಣದಲ್ಲಿ ಗ್ರಾಮೀಣ ಸೊಗಡಿನವರು ಅತ್ಯಂತ ಭಾವನಾತ್ಮಕ ಜೀವಿಗಳು ಅವರು ಇಂಟರ್ನೆಟ್ನಲ್ಲಿ ಫೇಸ್ಬುಕ್ನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಾಳೆ ಹಾಕುವಂತಹ ಒಂದು ಮಟ್ಟಿಗೆ ಆಲೋಚನೆಗಳನ್ನು ಮಾಡೋದಿಲ್ಲ ಯಾರು ಯಾರು ಚುನಾವಣೆಗಳ ಸಂದರ್ಭದಲ್ಲಿ ಅತ್ಯುನ್ನತವಾದ ಭಾಷಣಗಳನ್ನು ಆಶ್ವಾಸನೆಗಳನ್ನು ಕೊಡ್ತಾರೋ ಅವರಿಗೆ ಮತವನ್ನು ಚಲಾಯಿಸ್ಬಿಡ್ತಾರೆ ಅಂತ ಆ ಹುಡುಗನೇ ಹೇಳ್ತಾನೆ ಆತ ಮುಂದುವರೆದು ಇನ್ನೊಂದು ಮಾತು ಹೇಳ್ತಾನೆ ನಮ್ಮ ಅದೃಷ್ಟಕ್ಕೆ ಇಂದು ಭಾರತ ಮೋದಿಯ ಕೈಲಿದೆ ಯೋಗಿಯ ಕೈಲಿ ಇಲ್ಲ ಯಾಕೆಂತಂದರೆ ಅವರ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಹಾನಿ ಆಗ್ತಿತ್ತೋ ಅದು ಊಹಿಸಲಿಕ್ಕೂ ಕೂಡ ಅಸಾಧ್ಯ ಅಂತ ಹುಡುಗ ಹೇಳ್ತಾನೆ ಆತನ ದೇಶ ಪ್ರೇಮವನ್ನು ನಾವು ಮೆಚ್ಚಬೇಕು ಆತ ಸಾವಿರಾರು ಕಮೆಂಟ್ಗಳು ಪೋಸ್ಟ್ಗಳನ್ನು ಎಡಿಟ್ ಮಾಡಿದ್ರು ಕೂಡ ಒಂದು ಮಾತನ್ನು ಹೇಳ್ತಾನೆ ಭಾರತ ಒಂದು ಚಿನ್ನದ ಹಕ್ಕಿ ಭಾರತ ಒಂದು ಚಿನ್ನದ ಹಕ್ಕಿ ಅದು ಹಿಂದೆ ಚಿನ್ನದ ಮೊಟ್ಟೆಯನ್ನು ಇಡ್ತಿತ್ತು ಇಂದು ಇಡ್ತಾ ಇದೆ ಮುಂದೆ ಕೂಡ ಇಡುತ್ತೆ ನೋಡಿ ಆತನ ಆತ್ಮವಿಶ್ವಾಸ ದೇಶದ ಬಗ್ಗೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಮತ್ತು ಆತ ಇನ್ನೊಂದು ಬೀಳುವಂಥ ಮಾತನ್ನು ಹೇಳ್ತಾನೆ ಈಗಲೂ ಸಹ ಎಂಟು ಸಾವಿರ ಕೋಟಿ ಹಗರಣ ನಡೀತಾ ಇದೆ ಅದು ಯಾರಿಗೂ ಗೊತ್ತಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಹೇಳ್ದಿರುವಂಥದ್ದು ಮೋದಿಗೆ ಅಗಾಧವಾದಂಥ ಪ್ರೀತಿ ಇದೆ ದೇಶವನ್ನು ಕಂಡ್ರೆ ದೇಶವನ್ನು ಉತ್ತಮಗೊಳಿಸಬೇಕು ಇಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ಮಹದಾಸೆ ಅವರಲ್ಲಿದೆ ಆದರೆ ಯೋಗಿಯನ್ನು ಅವರಿಗಿಂತ ಒಂದು ಮೆಟ್ಟಿಲು ಮೇಲೆ ಏರಿಸಲಿಕ್ಕೋಸ್ಕರ ಅವರದೇ ಪಕ್ಷದವರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಕಾಲಿಳಿತ ಇದ್ದಾರೆ ಮತ್ತು ಅವರ ಮಿಷಿನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೂ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯೋಗಿಯನ್ನು ಪ್ರಧಾನಿ ಮಾಡಲೇಬೇಕು ಅನ್ನುವಂಥ ಅಂಬಲವನ್ನು ಒತ್ತಿದ್ದಾರೆ ಆದರೆ ಆ ಹುಡುಗ ಇನ್ನೊಂದು ಮಾತು ಹೇಳ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಮೋದಿ ಪ್ರಧಾನಿ ಆಗ್ತಿರಲಿಲ್ಲ ಆದರೆ ಅವರ ಹೆಸರಿನಲ್ಲಿ ಎಲ್ಲರೂ ಗೆದ್ದ ಕಾರಣದಿಂದ ಅವರನ್ನು ಪ್ರಧಾನಿ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರನ್ನು ಹಲುಗಾಡಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಆತ ಹೇಳ್ತಾನೆ ಯೋಗಿಯನ್ನು ಮೇಲೆತ್ತಿ ಏನಪ್ಪ ಮಾಡ್ತಾರೆ ಯಾರು ಪ್ರಯತ್ನಿಸ್ತಿದ್ದಾರೆ ಅಂತ ಹೇಳಿದಾಗ ಅಥವಾ ಒಂದು ಮಾತು ಹೇಳ್ತಾನೆ ಇದರಿ ಹಿಂದೆ ಯಾರೂ ಇಲ್ಲ ಆರ್ ಎಸ್ ಎಸ್ನವರೇ ಇರಬೇಕು ಇದರಿ ಹಿಂದೆ ಆರ್ ಎಸ್ ಎಸ್ನವರೇ ಇರಬೇಕು ಅವರು ಏನಪ್ಪಾ ಅಂತಂದರೆ ಯೋಗಿಯನ್ನು ಪ್ರಧಾನಿಯನ್ನಾಗಿ ಮಾಡಿ ಮನುಸ್ಮೃತಿಯ ಕಾನೂನುಗಳನ್ನು ಸಮಾಜಕ್ಕೆ ತರುವಂತಹ ಒಂದು ಧ್ಯೇಯ ಉದ್ದೇಶಗಳನ್ನ ಹೊಂದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಉದಾಹರಣೆಯಾಗಿ ನೀವು ಇನ್ನೊಂದು ನೋಡ್ಬೋದು ನಮ್ಮ ಅನಂತಕುಮಾರ್ ಕುಮಾರ್ ಅವರು ಒಂದು ಮಾತು ಹೇಳಿದರು ನಾವು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ತದನಂತರದಲ್ಲಿ ಅವರು ಕ್ಷಮೆಯನ್ನು ಕೂಡ ಕೇಳಿದರು ಫೇಸ್ಬುಕ್ಗಳಲ್ಲಿ ನೀವು ಎಲ್ಲದಕ್ಕೂ ಜಾತಿ ಬಣ್ಣ ಧರ್ಮದ ಬಣ್ಣ ಯಾವ ರೀತಿ ಬಳಿಯಲಿಕ್ಕೆ ಸಾಧ್ಯ ಜನರೇನು ಮೂರ್ಖರೇ ಯಾವ ಥರ ನೀವು ಬೆಳಿತೀರ ಅಂತಂದರೆ ಹುಡುಗ ಒಂದು ಮಾತು ಹೇಳ್ತೇನೆ ಹಿಂದೂ ಮುಸಲ್ಮಾನರ ನಡುವೆ ಇರುವಂತಹ ಒಂದು ವೈಮನಸ್ಸನ್ನು ಎನ್ಕ್ಯಾಚ್ ಮಾಡ್ಕೊಳ್ಳೋದು ಏನಂತ ಹೇಳೋದಂತಂದರೆ ಮುಸಲ್ಮಾನರು ಉತ್ತಮರಲ್ಲ ಅವರೇನಾದರೂ ಜನಸಂಖ್ಯೆ ಹೆಚ್ಚಾಗೋದ್ರೆ ನಮಗೆ ತೊಂದರೆಯನ್ನು ಕೊಡ್ತಾರೆ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡೋದು ಪೋಸ್ಟ್ಗಳ ಮುಖಾಂತರ ತದನಂತರದಲ್ಲಿ ಏನಂತ ಹಿಂದೂಗಳ ಬಳಿ ಈ ರೀತಿ ಹೇಳಿ ಮುಸಲ್ಮಾನರ ಬಳಿ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅನ್ನೋ ಒಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸುವಂಥದ್ದು ಐ ಟಿ ಸೆಲ್ನಲ್ಲಿ ಕೆಲಸ ಮಾಡುವಂಥ ಹುಡುಗರುಗಳು ತುಂಬ ಬಡವರು ಅವರು ಒಂದು ದಿನದ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ವ್ಯಕ್ತಿಗಳನ್ನು ಬಿ ಜೆ ಪಿಗರೇ ಸೆಲೆಕ್ಟ್ ಮಾಡ್ತಾರೆ ಅವರ ಚಾಕಚಕ್ಯತೆ ಮತ್ತು ಕೆಲಸವನ್ನು ಎಷ್ಟು ಬೇಗ ಮಾಡಿ ಮುಗಿಸ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಕೆಲಸವನ್ನು ಕೊಡ್ತಾರೆ ಹುಡುಗ ಇನ್ನೊಂದು ಮಾತು ಹೇಳ್ತಾನೆ ಏನಪ್ಪ ನೀನು ಐ ಟಿ ಸೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಏನು ತೊಂದರೆ ಆಗಲಿಲ್ವಾ ಅಂತ ಹೇಳೋದೊಂದೇ ಮಾತು ಸರ್ ನಾವು ದಿನನಿತ್ಯ ನೂರಾರು ಪೋಸ್ಟ್ಗಳನ್ನ ಬರೀತಾ ಇರ್ತೀವಿ ಒಬ್ಬರು ಮತ್ತು ಇನ್ನೊಬ್ಬರ ಮಧ್ಯೆ ಘರ್ಷಣೆ ತರುವಂಥ ಕೆಲಸವನ್ನು ಮಾಡ್ತಿರ್ತೀವಿ ಆದರೆ ನಮ್ಮ ಸ್ನೇಹಿತರು ಕೂಡ ಬೇರೆ ಧರ್ಮದವ್ರು ಇದ್ದಾರೆ ಅವರಿಗೂ ಕೂಡ ಗೊತ್ತು ಆದರೆ ಅವರೊಂದು ಮಾತು ಹೇಳ್ತಾರೆ ಹೋಗಲಿ ಬಿಡಪ್ಪ ಅವರು ಈ ಊಟ ಮಾಡಲಿಕ್ಕೋಸ್ಕರ ಆತ ಏನೋ ಒಂದು ಮಾಡ್ತಿದ್ದಾನೆ ಅದರಲ್ಲಿ ನಾವು ತಪ್ಪು ಹುಡುಕ್ಬಾರ್ದು ಅಂತ ಅವರು ಕೂಡ ಸುಮ್ಮನಾಗ್ತಾರೆ ಪ್ರತಿ ಬಾರಿ ಈ ಪೋಸ್ಟ್ಗಳನ್ನ ಮಾಡೋದ್ರಿಂದ ನಮಗೆ ಹಲವಾರು ತೊಂದರೆಗಳಿರ್ತವೆ ಕೆಲವು ಸಾರಿ ನಾವು ನಮ್ಮ ಮುಖಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸಿದಾಗ ತೊಂದರೆ ಆಗಬಹುದು ಮತ್ತು ನಮಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅಂತ ಆತನ ಒಂದು ನೋವನ್ನು ವ್ಯಕ್ತಪಡಿಸ್ತಾನೆ ಕೊನೆಗೊಂದು ಮಾತನ್ನು ಹೇಳ್ತಾನೆ ನಾವೀ ನಾವು ಈ ರೀತಿ ಜೀವನವನ್ನು ನಡೆಸಲಿಕ್ಕೆ ಸೆಣಸಾಡ್ತಾ ಇದ್ದೇವೆ ಆದರೆ ನಮ್ಮ ರಾಜಕಾರಣಿಗಳ ಮಕ್ಕಳು ವಿದೇಶದಲ್ಲಿ ಓದುತ್ತಿದ್ದಾರೆ ನೋಡಿ ಎಂಥ ದುರಂತ ಒಂದು ಕಡೆ ಜನರು ಊಟಕ್ಕಾಗಿ ಧರ್ಮಧರ್ಮಗಳ ನಡುವೆ ಪೋಸ್ಟ್ಗಳನ್ನು ಹಾಕಿದರೆ ಊಟ ಅಂತ ಇನ್ನೊಂದು ಕಡೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರುವಂತಹ ಜನಗಳು ಆದರೆ ಎರಡಕ್ಕೂ ಒಂದಕ್ಕೊಂದು ಒಂದೊಂದಿಲ್ಲ ತದನಂತರದಲ್ಲಿ ನಿನಗೆ ಸಂಬಳ ಎಷ್ಟಪ್ಪ ಕೊಡ್ತಾರೆ ಅಂತ ಕೇಳಿದ ಪ್ರಶ್ನೆಗಾದ ಹೇಳ್ತಾನೆ ಮುನ್ನೂರು ರೂಪಾಯಿಂದ ಶುರುವಾಗಿ ಎರಡೂವರೆ ಸಾವಿರದ ತನಕ ಕೊಡ್ತಾರೆ ಯಾರು ಎಷ್ಟು ಬೇಗ ಕೆಲಸ ಮಾಡ್ತಾರೋ ಅದರ ಮೇಲೆ ಆ ಒಂದು ಮೊತ್ತ ಅವಲಂಬಿತವಾಗಿರ್ತದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ ಅವರು ದಿನಕ್ಕೆ ಲಕ್ಷ ಲಕ್ಷದಿಂದ ಕೋಟಿಗಟ್ಟಲೆಯನ್ನು ದುಡಿತಾರೆ ಅಂತ ಆ ಹುಡುಗ ಹೇಳ್ತಾನೆ ನಂತರದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು ನೀನು ಇಷ್ಟೊಂದು ಬಿ ಜೆ ಪಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೆಯಾ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ಹೋಲಿಸಿದ್ರೆ ಏನು ವ್ಯತ್ಯಾಸ ಏನಿದೆ ಆತ ಒಂದು ಒಳ್ಳೆಯ ಮಾತನ್ನು ಹೇಳ್ತಾನೆ ಏನು ವ್ಯತ್ಯಾಸ ಇಲ್ಲ ಸ್ವಾಮಿ ಒಂದು ದೆಹಲಿಯ ಅನ್ನೋ ಹನ್ನೊಂದನೇ ಕ್ರಾಸಲ್ಲಿದೆ ಇನ್ನೊಂದು ಹದಿನಾಲ್ಕನೇ ಕ್ರಾಸಲ್ಲಿದೆ ಅಲ್ಲಿ ಕೆಲಸ ಬಿಟ್ಟವರು ಇಲ್ಲಿಗೆ ಹೋಗ್ತಾರೆ ಹೇಗಿದೆ ನೋಡಿ ಮತ್ತು ಇವರಿಬ್ಬರಲ್ಲಿ ಯಾರು ಸುಳ್ಳು ಸುದ್ದಿಗಳನ್ನು ಅತಿ ಹೆಚ್ಚು ಸೃಷ್ಟಿಸ್ತಾರೆ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ ಕಾಂಗ್ರೆಸ್ನವರು ಮುಸಲ್ಮಾನರು ಮತ್ತು ದಲಿ ದಲಿತರನ್ನು ಟಾರ್ಗೆಟ್ ಮಾಡಿ ಬಿ ಜೆ ಪಿಗೆ ಮತ ನೀಡಿದ್ರೆ ನಿಮಗೆ ತೊಂದರೆ ಆಗ್ತದೆ ಅಂತ ಹೆದರಿಸಿ ಸಹಾನುಭೂತಿಯನ್ನು ಪಡ್ಕೊತಾರೆ ಮತ್ತು ಬಿ ಜೆ ಪಿಯವರು ಹಿಂದೂಗಳನ್ನು ಅದರಲ್ಲೂ ಜಾತಿ ಉಪಜಾತಿಗಳನ್ನು ಬಿಡದೆ ನೀವು ಕಾಂಗ್ರೆಸ್ಗೆ ಮತ ನೀಡಿದ್ರೆ ಮುಸಲ್ಮಾನರು ತೊಂದರೆ ಕೊಡ್ತಾರೆ ಅಂತ ಹೆದರಿಸಿ ಸಹಾನುಭೂತಿಯನ್ನು ಪಡ್ಕೊಂತಾರೆ ತದನಂತರದಲ್ಲಿ ಹೆಚ್ಚು ಸುಳ್ಳು ಸುದ್ದಿಗಳನ್ನು ಹರಡುವವರು ಯಾರು ಬಿ ಜೆ ಪಿಗರ ಕಾಂಗ್ರೆಸ್ಸಿಗರ ಆತ ಒಂದು ಮಾತು ಹೇಳ್ತಾನೆ ಎರಡನ್ನೂ ಹೋಲಿಸಿದರೆ ಬಿ ಜೆ ಪಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳನ್ನು ಹರಡುತ್ತದೆ ಕಾಂಗ್ರೆಸ್ನವ್ರದ್ದು ಏನೊಂದು ಇನ್ನೂರು ವೆಬ್ ಪೇಜ್ಗಳಿದ್ದರೆ ಬಿ ಜೆ ಪಿಯವ್ರದ್ದು ಒಂದು ಎರಡು ಸಾವಿರ ಇರಬಹುದು ಅಂದಾಜು ಅಂತ ನಾನು ಹೇಳ್ತಾ ಇರೋದಿಲ್ಲ ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಹೇಳ್ತಾ ಇರೋದು ಮತ್ತು ನೀನು ಜನರಿಗೆ ಏನನ್ನು ಹೇಳಲಿಕ್ಕೆ ಇಚ್ಛಿಸ್ತೀಯಾ ಐ ಟಿ ಸೆಲ್ನಲ್ಲಿ ನೀನು ಕೆಲಸ ಮಾಡಿದೀಯಾ ನೀನು ಯಾವ ರೀತಿ ಮೆಸೇಜನ್ನು ಈ ಸಮಾಜಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀಯ ಅಂತ ಹೇಳಿದಾಗ ಹುಡುಗ ಹೇಳ್ತಾನೆ ಫೇಸ್ಬುಕ್ ವಾಟ್ಸಪ್ನಲ್ಲಿ ಬರುವಂತಹ ನಕಲಿ ಸುದ್ದಿಗಳಿಂದ ತುಂಬ ದೂರ ಇರಿ ಈ ಫೇಕ್ ನ್ಯೂಸ್ಗಳನ್ನ ನಂಬೇಡಿದ್ಯವು ಭಾರತದಲ್ಲಿ ವಾಸಿಸುವಂತಹ ವಿದೇಶದಲ್ಲಿ ವಾಸಿಸುವ ಭಾರತೀಯರು ಭಾರತಕ್ಕೆ ಪ್ರಯೋಜನವಾಗಲೆಂದು ಕನಸು ಹೊತ್ತು ದುಡಿಯುತ್ತಿದ್ದಾರೆ ಭಾರತದಲ್ಲಿ ಇರುವಂಥವರು ಮತ್ತು ಬೇರೆ ನೆಲದಲ್ಲಿ ಕೂಡ ಹೋಗಿ ದುಡಿಯುತ್ತಿರುವಂಥವರು ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಪ್ರಯೋಜನವಾಗಲಿ ಅಂತ ಕನಸನ್ನು ಹೊತ್ತುಕೊಂಡು ದುಡಿತಿದ್ದಾರೆ ಈ ನಿಟ್ಟಿನಲ್ಲಿ ಹಲವಾರು ಜನಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಯಾವುದೇ ಸಮುದಾಯಕ್ಕೆ ಸಂಬಂಧಿಸಿದ ಪೋಸ್ಟ್ಗಳು ಫೇಸ್ಬುಕ್ ವಾಟ್ಸಪ್ನಲ್ಲಿ ಬಂದರೆ ಶೇರ್ ಮಾಡಬೇಡಿ ಭಾರತದ ಏಕತೆಗೆ ಧಕ್ಕೆ ತರುವಂತಹ ಯಾವುದೇ ಸಂದೇಶವನ್ನು ಮತ್ತು ಇತರ ಧರ್ಮಗಳನ್ನು ತೆಗಳುವಂತಹ ಯಾವುದೇ ಒಂದು ಪೋಸ್ಟ್ಗಳನ್ನು ಹರಡಬೇಡಿ ಎಲ್ಲರನ್ನೂ ಗೌರವಪೂರ್ವಕವಾಗಿ ಮತ್ತು ಸ್ನೇಹಪೂರ್ವಕವಾಗಿ ಬದುಕುವುದರ ಬಗ್ಗೆ ಗಮನ ಕೊಡಿ ಅಂತ ಹುಡುಗ ಹೇಳ್ತಾನೆ ಕೊನೆಗೆ ಹುಡ್ಗ ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಹೇಳ್ತಾನೆ ಇವರು ಇಷ್ಟೊಂದು ಕಾರ್ಖಾನೆಗಳನ್ನ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಹಲವಾರು ಚಾನೆಲ್ಗಳು ಕೂಡ ಸಂಬಂಧವನ್ನು ಹೊಂದಿದ್ದಾರೆ ಸ್ವಾಮಿ ಯಾರು ಏನನ್ನು ಕೂಡ ಆಗೋದಿಲ್ಲ ಅಂತ ತನ್ನ ಹತಾಶ ಭಾವನೆಯನ್ನ ಹೇಳಿ ಹೊರಡ್ತಾನೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸುಳ್ಳು ಎಲ್ಲರೂ ಹೇಳಿರುವಂಥದ್ದೇ ಯಾರು ಇಲ್ಲಿ ಸತ್ಯ ಹರಿಶ್ಚಂದ್ರ ಇಲ್ಲವೇ ಇಲ್ಲ ಕೆಲವೊಮ್ಮೆ ನಾವು ರಾಜಕಾರಣಿಗಳ ಒಂದು ಹಿತಕ್ಕಾಗಿ ದುಡಿತೇವೆ ಏನಕ್ಕಪ್ಪ ಅಂತಂದರೆ ದೇಶಕ್ಕೆ ರಾಜ್ಯಕ್ಕೆ ಹಿತ ಆಗಬಹುದು ಅನ್ನೋ ಒಂದು ಒಂದೇ ಭಾವನೆಯಿಂದ ನಾವೇನು ಮಾಡ್ತೀವಿ ದುಡಿತೇವೆ ಅದನ್ನೇ ಇವರು ಎನ್ಕ್ಯಾಚ್ ಮಾಡಿಕೊಂಡು ಒಂದು ಕೆಟ್ಟ ಅಥವಾ ಒಂದು ಕಲುಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಯಸಿದಾಗ ನಾವು ನಿಜವಾಗ್ಲೂ ಕೂಡ ಅದನ್ನು ವಿರೋಧಿಸಲೇಬೇಕಾಗ್ತದೆ ನೀವು ಯಾರಿಗೆ ಮತ ನೀಡಿ ನೀವು ಸರ್ವತಾ ಸ್ವತಂತ್ರರು ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ ನಕಲಿ ಸುದ್ದಿಗಳು ದೇಶದ ಹಿತದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ ಮತ್ತು ನೀವು ಯಾರಾದರೂ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಭಾರತ ನಕಲಿ ಸುದ್ದಿಗಳನ್ನು ಹರಡುವಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಎಲ್ಲರೂ ನಮ್ಮ ನಮ್ಮ ಕೆಲಸಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕೇ ಹೊರತು ನಕಲಿ ಸುದ್ದಿಗಳನ್ನು ಹರಡುವುದರಲ್ಲ ಏನಕ್ಕಪ್ಪ ಅಂತಂದರೆ ಹಲವಾರು ಸರ್ಕಾರಗಳು ಬಂದವು ಹಲವಾರು ಸರ್ಕಾರಗಳು ಓದುವು ಆದರೆ ನಾವು ದುಡಿಯುವುದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ನಿಲ್ಲಿಸಿದರೆ ನಮ್ಮ ದಿನನಿತ್ಯದ ಚಟುವಟಿಕೆಗೆ ಯಾರೂ ಕೂಡ ಹಣವನ್ನು ಫಂಡ್ ಕೊಡೋದಿಲ್ಲ ಆದ್ದರಿಂದ ಸ್ನೇಹಿತರೆ ತುಂಬ ಎಚ್ಚರಿಕೆಯಿಂದ ನಮ್ಮ ಸಮಾಜದಲ್ಲಿರುವಂತಹ ಸ್ನೇಹ ಸೌಹಾರ್ದತೆಗಳನ್ನು ಕಾಪಾಡಿಕೊಂಡು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಯಾರೂ ಬೇರೆ ಇರೋದಿಲ್ಲ ಫ್ರೆಂಡ್ಸ್ ಅಂದರೆ ನಮ್ಮ ಜೊತೆ ಆಡಿ ಬೆಳೆದಂಥವರೇ ಇರೋದು ಆದ್ದರಿಂದ ನನ್ನ ಮನವಿ ಏನಪ್ಪ ಅಂತಂದರೆ ಆ ಒಂದು ಸಂಬಂಧಗಳು ಹದಗೆಡುವ ಮಟ್ಟಿಗೆ ನಿಮ್ಮ ಒಂದು ಪೋಸ್ಟ್ಗಳು ಇರದಿರಲಿ ಅನ್ನೋದು ನನ್ನ ಮ ಮನವಿ ನಮಸ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನಗೇನಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಸ್ನೇಹಿತರೆ ನಮಸ್ಕಾರ